ಪುಳಿಯೋಗರೆ ಮಾಡ್ತಾ ಇದ್ದೀನಿ. ಪುಳಿಯೋಗರೆ ಇವರೇನು ಪುಳಿಯೋಗರೆ ತೋರಿಸ್ತಿದ್ದಾರೆ ಅನ್ಕೋಬೇಡ್ರಿ. ಪುಳಿಯೋಗರೆ ಅಂಗಡಿಯಲ್ಲಿ ಸಿಗೋ ಪುಳಿಯೋಗರೆ ಪಾಕೆಟಲ್ಲೇ ನಾನು ಸ್ಪೈಸಿಯಾಗಿ ತುಂಬ ಟೇಸ್ಟಿಯಾಗಿರೋ ಪುಳಿಯೋಗರೆ ತೋರಿಸ್ತಾ ಇದ್ದೀನಿ ಇವತ್ತು. ಅದಕ್ಕೇನೆಲ್ಲ ತೊಗೊಂಡಿದ್ದೀನಂದರೆ ಕಡಲೆಬೇಳೆ ತೊಗೊಂಡಿದ್ದೀನಿ, ಶೇಂಗಾ ತೊಗೊಂಡಿದ್ದೀನಿ, ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಉದ್ದಿನ ಬೇಳೆ ಒಂದು 2 ಸ್ಪೂನ್ ತೊಗೊಂಡಿದ್ದೀನಿ, ಜಾಸ್ತಿ ತೊಗೊಂಡಿದ್ದೀನಿ ಸ್ವಲ್ಪ. ಸಾಸಿವೆ, ಖಾರದ ಪುಡಿ, ಉಪ್ಪು, ಅರಿಶಿನ ಪುಡಿ, ಜೀರಿಗೆ ಪುಡಿ, ಒಣಮೆಣ್ಸಿನ್ಕಾಯಿ ಸ್ವಲ್ಪ, ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ. ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಒಂದೆರಡು ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪುಳಿಯೋಗರೆ ಪ್ಯಾಕೆಟ್ ತೊಗೊಂಡಿದ್ದೀನಿ, ಬರೀ 10 ರುಪೀಸ್ ಪುಳಿಯೋಗರೆ ಪ್ಯಾಕೆಟ್ ಇದು. ಮತ್ತು ಸ್ವಲ್ಪ ಬೆಲ್ಲ ಮತ್ತು ನೆನೆಸಿಟ್ಕೊಂಡಿರೋ ಹುಣಸೆಹಣ್ಣು, ಅದನ್ನ ರಸ ತಗೊಳ್ತೀನಿ. ಸ್ವಲ್ಪ ಎಣ್ಣೆ ನೋಡಿ, ಎಣ್ಣೆ ಹಾಕ್ಕೊಳ್ತಿದ್ದೀನಿ. ನನ್ನ ಬಾಣಲಿ ಯಾವಾಗಲೇ ಇಟ್ಕೊಂಡಿದ್ದೆ, ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಗ್ಯಾಸ್ ಜಾಸ್ತಿ ಮಾಡ್ಕೊಳ್ಳಿ. ಎಣ್ಣೆ ಬಿಸಿಯಾಗಿದೆ, ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ, ಶೇಂಗಾ, ಉದ್ದಿನಬೇಳೆ, ಕಾಳುಗಳೆಲ್ಲ ಸ್ವಲ್ಪ ರೋಸ್ಟ್ ಆಗಲಿ. ಉದ್ದಿನಬೇಳೆ ಒಂದು ಸ್ವಲ್ಪ ರೋಸ್ಟ್ ಆದರೆ ತುಂಬ ಟೇಸ್ಟ್ ಇರುತ್ತೆ. ಹಸಿಮೆಣ್ಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ ಎರಡು ಒಂದೇ ಸಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಬೆಳ್ಳುಳ್ಳಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಬ್ರೌನ್ ಬ್ರೌನ್ ಆಗಿದೆ ಎಲ್ಲ ಕಾಳುಗಳು. ಈರುಳ್ಳಿ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಈ ಥರ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದ ತಕ್ಷಣ ಒಂದು ಸ್ವಲ್ಪ ಆಗಬೇಕಿದು. ಆಗಿದೆ ಇದು. ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ, ಅರಿಶಿನ ಪುಡಿ ಹಾಕ್ಕೊಳ್ಳಿ, 1/2 ಸ್ಪೂನು ಜೀರಾ ಪೌಡ್ರ್ ಹಾಕ್ಕೊಳ್ಳಿ. ಎಲ್ಲ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗೋವರೆಗೂ. ಇವಾಗ ನೋಡಿ, ಇವಾಗ ಹುಣಸೆ ರಸ ಹಾಕ್ಕೊಳ್ತಾ ಇದ್ದೀನಿ ನಾನು. ಹುಣಸೆ ರಸ ಆದಮೇಲೆ ಗ್ಯಾಸ್ ಜಾಸ್ತಿ ಮಾಡ್ಕೊಳ್ಳಿ. ಉಪ್ಪು ಎಷ್ಟು ಬೇಕೋ ನೋಡಿ, ಅನ್ನಕ್ಕೆ ಉಪ್ಪು ಹಾಕ್ಕೊಂಡಿರ್ತೀವಿ, ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಬೆಲ್ಲನೂ ಇವಾಗಲೇ ಆ್ಯಡ್ ಮಾಡ್ತಾ ಇದ್ದೀನಿ. ಬೆಲ್ಲ ಎಲ್ಲ ಕರಗಲಿ, 1 ನಿಮಿಷ ಇದೆಲ್ಲ ಕರಗಲಿ ನೋಡಿ. ನಾನು ಅನ್ನ ಆಲ್ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ, ಅನ್ನ ಆಗಿದೆ. ಇವಾಗ ಇದಾ ಎಲ್ಲ ಕರಿದಿದೆ. ಇವಾಗ ನಾನು ಪುಳಿಯೋಗರೆ ಪೌಡ್ರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಕ್ಲೀನಾಗಿ ಮಿಕ್ಸ್ ಮಾಡಿ ಎಣ್ಣೆ ಬಿಟ್ಕೊಳ್ಳಿ ಒಂದು 2 ನಿಮಿಷ. ಸುತ್ತಲೂ ಎಣ್ಣೆ ಬಿಟ್ಕೊಳ್ಳುತ್ತೆ ಇವಾಗ ನೋಡಿ. ಇದಿವಾಗ ಆಗಿದೆ ನೋಡಿ, ಸುತ್ತಲೂ ಎಣ್ಣೆ ಬಿಟ್ಕೊಂಡಿದೆ ಇದಿವಾಗ ನೋಡಿ. ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಇದಾಗಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ನಾನು ನೋಡಿ. ಇವಾಗ ಅನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ನೋಡಿ. ನೋಡಿ, ಇವಳು ನನ್ನ 2ನೇ ಮಗಳು ಲಹರಿ ಅಂತ ತಿಂಡಿ ತಿಂತಾ ಇದ್ದಾಳೆ. ನನಗೆ ಆದ ತಕ್ಷಣ ಹಾಕ್ಕೊಡಂತ ಹೇಳಿ ಅವಳಿಗೆ ಹೊಟ್ಟೆ ಹಸಿವು ಆಗಿಬಿಟ್ಟಿದೆ, ತಿಂತಾ ಇದ್ದಾಳೆ ನೋಡಿ. ಅವಳಿಗೆ ಪುಳಿಯೋಗರೆ ಅಂದರೆ ತುಂಬ ಇಷ್ಟ. ಪಾಕೆಟಲ್ಲಿ ನಾವು ಮಾಮೂಲಿ ಮಾಡಿಕೊಟ್ರೆ ಅವಳು ತಿನ್ನಲ್ಲ, ಈ ಥರ ಅವಳಿಗೆ ಏನು ತಿಂಡಿ ಇದ್ದರೂ ಸ್ಪೈಸಿಯಾಗಿ ಟೇಸ್ಟಿಯಾಗಿದ್ದರೆ
ತಿಂತಾಳೆ, ತುಂಬ ಇಷ್ಟಪಡ್ತಾಳೆ. ಮಕ್ಕಳಿಗೆ ಒಂದು ಸ್ವಲ್ಪ ವೆರೈಟಿ ವೆರೈಟಿ ಮಾಡಿಕೊಟ್ರೆ ಇಷ್ಟಪಡ್ತಾರೆ. ನೀವು ಮಾಡಿಕೊಡಿ, ನಿಮ್ಮ ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ. ಓಕೆ ಫ್ರೆಂಡ್, ಇದಾಗಿದೆ, ತುಂಬ ಟೇಸ್ಟಿಯಾಗಿರುತ್ತೆ ಸ್ಪೈಸಿ ಪುಳಿಯೋಗರೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನನ್ನ ಚಾನಲ್ ಯಾರೆಲ್ಲ ನೋಡ್ತಿದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್, ಬಾಯ್.